ಪ್ರಾರಂಭಿಕ ಕೆಲಸ. ಕೈತೋಟ ಮಾಡಲು ಆಯ್ಕೆ ಮಾಡಿರುವ ಜಾಗದ ಸರಹದ್ದನ್ನು ಗೊತ್ತು ಮಾಡಿ ನೆಲವನ್ನು ಹಸನು ಮಾಡಬೇಕು. ಭೂಮಿಯನ್ನು ಚೆನ್ನಾಗಿ ಅಗೆದು 8-10 ದಿನಗಳ ಕಾಲ ಒಣಗಲು ಬಿಡಬೇಕು. ಹುಲ್ಲಿನ ಬೇರುಗಳನ್ನು ಆಯ್ದು ಸುಡಬೇಕು. ಹೆಂಟೆ ಒಡೆಯಬೇಕು. ಕಲ್ಲು, ಮಡಿಕೆ ಚೂರು, ಗಾಜು, ಪ್ಲಾಸ್ಟಿಕ್ ಇತ್ಯಾದಿಗಳು ಇದ್ದರೆ ಆರಿಸಿ ತೆಗೆಯಬೇಕು. ಆನಂತರ ಜಾಗದ ಅನುಕೂಲಕ್ಕೆ ತಕ್ಕಂತೆ ಪಾತಿ, ಕುಳಿಗಳನ್ನು ವಿಂಗಡಿಸಿಕೊಳ್ಳಬೇಕು. ನೀರು, ನೆಲ, ಬೀಜ, ಗೊಬ್ಬರ ನಷ್ಟವಾಗದ ರೀತಿಯಲ್ಲಿ ಪಾತಿಗಳನ್ನು ವಿಂಗಡಿಸುವುದು ಮುಖ್ಯ. ಬಿತ್ತನೆ ತರಕಾರಿ ಹುಲಸಾಗಿ ಬೆಳೆಯಬೇಕೆಂದರೆ ಶ್ರೇಷ್ಠ ದರ್ಜೆಯ ಬಿತ್ತನೆ ಬೀಜಗಳ ಆಯ್ಕೆ ಮಾಡಬೇಕು. ಮೊಳಕೆ ಎಬ್ಬಿಸಿ ಸಸಿ ಮಾಡುವ ಕ್ರಮ. ಸಸಿ ಮಡಿ ಮಾಡುವ ಜಾಗವನ್ನು 25 ಸೆಂಟಿಮೀಟರ್ ಆಳವಾಗಿ ಅಗೆತ ಮಾಡಿ 120 ಸೆಂಟಿಮೀಟರ್ ಉದ್ದ, 60 ಸೆಂಟಿಮೀಟರ್ ಅಗಲ ಪಾತಿಗಳಾಗಿ ವಿಭಾಗಿಸಬೇಕು. ಪ್ರತಿಯೊಂದು ಪಾತಿಗೆ 1 ಕುಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಿ ಮಣ್ಣಿನೊಡನೆ ಮಿಶ್ರ ಮಾಡಬೇಕು. ನಂತರ ಮರದ ಕೊಡತಿಯಿಂದ ಹೆಂಟೆಗಳನ್ನು ಚೆಚ್ಚಿ ಪಾತಿಗಳನ್ನು ಸಮತಟ್ಟು ಮಾಡಬೇಕು. ಬೇಕಾದ ತರಕಾರಿ, ಹಣ್ಣಿನ ಬೀಜಗಳನ್ನು 5-10 ಗ್ರಾಮ್ಗಳಷ್ಟು ತೆಗೆದುಕೊಂಡು 100 ಗ್ರಾಂ ಮರಳಿನೊಂದಿಗೆ ಮಿಶ್ರ ಮಾಡಿ ಪಾತಿಯ ಉದ್ದಗಲಕ್ಕೆ ಚೆಲ್ಲಬೇಕು. ಇದಾದ ನಂತರ ಸಮ ಪ್ರಮಾಣದಲ್ಲಿ ಮಿಶ್ರ ಮಾಡಿದ ಮಣ್ಣು ಮತ್ತು ಗೊಬ್ಬರವನ್ನು ಬೀಜ ಬಿತ್ತಿದ ಪಾತಿಯ ಮೇಲೆ ಸಮನಾಗಿ ಹರಡಿ ಮರದ ಹಲಗೆಯಿಂದ ಹಗುರವಾಗಿ ತಟ್ಟಬೇಕು. ಹದವಾಗಿ ನೀರನ್ನು ಸಿಂಪಡಿಸಬೇಕು. ಮೊಳಕೆ ಒಡೆಯುವವರೆಗೂ ಪ್ರತಿನಿತ್ಯವೂ ನೀರನ್ನು ಹಾಕುತ್ತಲಿರಬೇಕು. ಮೊಳಕೆ ಕಾಣಿಸಿಕೊಂಡ ನಂತರ ಗರಿ ಅಥವಾ ಹುಲ್ಲನ್ನು ತೆಗೆದುಹಾಕಬೇಕು.